ಮಂಗಳೂರು ಸಂಸದ ನಳಿನ್ ಕುಮಾರ್ ಅವರ ಆಡಳಿತ ವೈಫಲ್ಯವೇ ಈ ಬಾರಿ ಬಿಜೆಪಿಯ ಸೋಲಿಗೆ ಸೋಲಿನ ಆಘಾತವನ್ನು ನೀಡಲಿದೆ ಅಂತ ಹಿರಿಯ ನ್ಯಾಯವಾದಿ ಕೆಪಿಸಿಸಿ ಕಾರ್ಯದರ್ಶಿ ಅಶ್ವಿನ್ ಕುಮಾರ್ ರಾಯ್ ಆರೋಪ ಮಾಡಿದ್ದಾರೆ. ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಶಾಂತಿ ಅಂಗಡಿ ಪರಿಸರದಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರಾಯ್ ಪರ ಅವರು ಮತಯಾಚನೆ ಮಾಡಿದರು. ಪಾದಯಾತ್ರೆ ಕೈಗೊಂಡು ಮಾತನಾಡಿದ ಅವರು ನಳಿನ್ ಎರಡು ಬಾರಿಗೆ ಸಂಸದನಾದರು ಮಂಗಳೂರು ನಗರವನ್ನು ಅಭಿವೃದ್ಧಿ ಮಾಡಿಸುವಲ್ಲಿ ಸಂಪೂರ್ಣ ಸೋಲು ಕಂಡಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳು ನಡೆಯಬೇಕಾಗಿವೆ. ಈ ನಿಟ್ಟಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಪ್ರಯತ್ನ ಏನೇನು ಸಾಲದು. ಮಿಥುನ್ ರಾಯ್ ಓರ್ವ ಸಮರ್ಥ ಯುವ ಹಾಗೂ ಸೃಜನಶೀಲ ವ್ಯಕ್ತಿತ್ವ ಹೊಂದಿರುವ ಅಭ್ಯರ್ಥಿ. ಜನರ ಒಲವು ಮಿಥುನ್ ರಾಯ್ ಪರವಾಗಿದೆ ಅಂತ ಅವರು ಭರವಸೆ ಹೇಳಿದರು. ಮೋದಿಯಿಂದ ಆರ್ಥಿಕ ಬಿಕ್ಕಟ್ಟು, ಮೋದಿ ಪ್ರಧಾನಿಯಾಗುವ ಬಳಿಕ ದೇಶದಲ್ಲಿ ಸಂಪೂರ್ಣ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಜನ ನಿತ್ಯವೂ ಆರ್ಥಿಕ ಬಿಕ್ಕಟ್ಟು ಎದುರಿಸ್ತಾ ಇದ್ದಾರೆ. ಬೆಲೆ ಏರಿಕೆಯಿಂದ ಬಡವರು, ಸಾಮಾನ್ಯ ವರ್ಗದವರ ದೈನಂದಿನ ಖರ್ಚು ನಿರ್ವಹಣೆಗಾಗಿ ಸಾಕಷ್ಟು ಕಷ್ಟವಾಗ್ತಾ ಇದೆ. ಈ ದೇಶವನ್ನು ಉಸಿರುಗಟ್ಟಿದ ವಾತಾವರಣದಿಂದ ಮುಕ್ತಗೊಳಿಸಲು ಜನತೆ ಮೋದಿಯವರನ್ನ ತಿರಸ್ಕರಿಸಲಿದ್ದಾರೆ ಎಂದು ಟೀಕಾ ಪ್ರಹಾರ ನಡೆಸಿದರು. ಶಾಂತಿ ಅಂಗಡಿ, ಪರ್ಲಿಯ, ಮಧ್ವ, ತಾಳಿಪಡ್ಪು, ಕೊಡಂಗೆ, ಕೈಕಂಬ ಪರಿಸರದಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಿದ ಅಶ್ವಿನ್ ಕುಮಾರ್ ರೈ ಮಿಥುನ್ ರೈ ಪರ ಮತಯಾಚನೆ ನಡೆಸಿದರು. ಬುಡಾ ಅಧ್ಯಕ್ಷ ಸದಾಶಿವ ಬಂಗೇರ, ಪುರಸಭಾ ಮಾಜಿ ಅಧ್ಯಕ್ಷ ರಾಮಕೃಷ್ಣ ಆಳ್ವ, ಮಾಜಿ ಉಪಾಧ್ಯಕ್ಷ ಮೊಹಮ್ಮದ್ ನಂದರಬೆಟ್ಟು ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ 1991ನೇ ಇಸ್ವಿಯಿಂದ ನಾವು ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರವನ್ನು ಕಳ್ಕೊಂಡಿದ್ದೇವೆ. ಆದರೆ ಇವತ್ತು ಎಲ್ಲ ಕಡೆ ಒಂದು ಹೊಸ ನವಲವಿಕೆ ಇದೆ. ಅದಕ್ಕೆ ಒಂದು ಕಡೆಯಲ್ಲಿ ಮೋದಿ ಸರ್ಕಾರದ ವೈಫಲ್ಯ, ಇನ್ನೊಂದು ಕಡೆ ಇಲ್ಲಿ ಸಂಸದರಾಗಿ ಕೆಲಸ ಕಳೆದ ಎರಡು ಅವಧಿಯಲ್ಲಿ ಕೆಲಸ ಮಾಡಿದಂತಹ ನಳಿನ್ ಕುಮಾರ್ ಕಟೀಲ್ರವರ ವೈಫಲ್ಯ, ಮತ್ತು ಹಿಂದೆ ಕೂಡ ಸಂಸದರಾಗಿ ಬಿಜೆಪಿ ಸಂಸದರು ಏನು ಕೆಲಸ ಮಾಡದೇ ಇರುವಂತದ್ದು, ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಪರವಾಗಿ, ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ಮಿಥುನ್ ರೈ ಅವರು ಒಬ್ಬ ಯುವಕ ಮಾತ್ರವಲ್ಲ, ಏನನ್ನು ಸಾಧಿಸುವಂತಹ ಒಂದು ಛಲ ಮತ್ತು ಆ ಶಕ್ತಿ ಅವರ ಹತ್ರ ಇದೆ.